ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇನ್ನೇನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮು ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರಲ್ಲಿ ಫಸ್ಟ್ ವೀಕು ಅಥವಾ ಲಾಸ್ಟ್ ವೀಕು ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹೀಗಾಗಿ ನಿಮಗೆ ಈ ಒಂದು ಮಧ್ಯವಾರ್ಷಿಕ ಅಥವಾ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಯಾವ ರೀತಿ ಯಾವ ಪ್ಯಾಟ್ರನಲ್ಲಿ ಮಿಡ್ ಟರ್ಮ್ ಎಕ್ಸಾಮನ್ನು ಕೊಡ್ತಾರೆ ಅನ್ನೋವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇಲ್ಲಿ ನಿಮಗೆ ಎಂಬತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಮೊದಲನೇದಾಗಿ ಆ ವಿಭಾಗಕ್ಕೆ ಅಂದರೆ ಸೆಕ್ಷನ್ ಏನಲ್ಲಿ ಹತ್ತು ಅಂಕಗಳಿರುತ್ತೆ ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಹತ್ತು ಅಂಕಗಳಿಗೆ ಕೊಟ್ಟಿರ್ತಾರೆ ಹಾಗಿದ್ದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ ಒಂದೊಂದು ಪ್ರಶ್ನೆಗೆ ನೀವು ಬಹುವಾಯ್ಕೆಯ ಪ್ರಶ್ನೆಗಳಿಗೆ ಒಂದೊಂದಕ್ಕೆ ಉತ್ಸ ಉತ್ತರಿಸಿದರೆ ನಿಮಗೆ ಒಂದೊಂದು ಅಂಕ ಬರುತ್ತೆ ಇಲ್ಲಿ ಹತ್ತು ಪ್ರಶ್ನೆಗಳಿರುತ್ತೆ ಪ್ರಶ್ನೆ ಜನಕಂಗೆ ಜಲಾಂಜಲಿಯಂ ಶಭೂಭವಂ ಕುಡುವುದು ಚಿತ ಮಧುಗೆಟ್ಟಿಗಳ್ ನಿನ್ನಗಾಮ್ ಕೊಡುವಂತಾದುದೇ ಅನ್ನುವಂಥದ್ದು ಅಂದರೆ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಅನ್ನುವಂಥದ್ದು ಪ್ರಶ್ನೆ ಉತ್ತರ ಇಲ್ಲಿ ತಂದೆಗೆ ಜಲಾಂಜಲಿಯನ್ನು ಮಗ ಕೊಡಬೇಕಾಗುತ್ತೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೆ ಇಲ್ಲಿ ನಾನು ಸರಿಯಾದ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಚನ್ನ ಮಲ್ಲಿಕಾರ್ಜುನ ಚೋಳ ದೇಶವನ್ನು ಆಳುತ್ತಿದ್ದಂತಹ ದೊರೆ ಯಾರು ಅಂತ ಇದೆ ಕರಿಕಾಲ ಚೋಳ ಹಾಗೆ ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಅರಗಿಳಿಗೆ ಹಸಿರು ಬಣ್ಣವನ್ನು ಬಳೆಯಲಾಗಿದೆ ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಶಿಶು ಮಕ್ಕಳು ಹೂ ತರಲಿಕ್ಕೆ ಅಂತ ಕಡ್ಡಿ ಹಳ್ಳಕ್ಕೆ ಹೋಗಿರ್ತಾರೆ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಇಲ್ಲಿ ಏನು ಗಾಂಧಿ ಎನ್ನುವಂತಹ ಪಾಠಕ್ಕೆ ಸಂಬಂಧಿಸಿರುವಂಥದ್ದು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿಯವರು ಬುದ್ಧನು ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ ನೋಡಿ ಇದು ಗದ್ಯ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಯಾರು ನಕ್ಷತ್ರ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಆ ಇದರಿಂದ ದೂರವಿರಬೇಕು ಅಂತ ಹೇಳಿದ್ದಾರೆ ಮುಂದಿನದು ಬೋಳೆಶಂಕರ ನಾಟಕಕ್ಕೆ ಸಂಬಂಧಿಸಿರುವಂತಹದ್ದು ಬೋಳೆಶಂಕರನ ಊರು ಯಾವುದು ಅಂತ ಬೋಳೇಶಂಕರನ ಊರು ಯಾವುದು ಅಂತ ಇದೆ ಬೋಳೇಶಂಕರನ ಊರು ಶಿವಾಪುರ ರಾಜಕುಮಾರಿಗೆ ಬಂದಂತಹ ರೋಗ ಯಾವುದು ರಾಜಕುಮಾರಿಗೆ ಬಂದಂತಹ ರೋಗ ಹೊಟ್ಟೆ ನೋವು ಮುಂದಿನ ಪ್ರಶ್ನೆ ಹತ್ತನೇದು ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಎಲ್ಲರೂ ದುಡಿಯುತ್ತಾರೆ ಎಲ್ಲರೂ ಉಣ್ಣುತ್ತಾರೆ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿರುವ ಎಂಬ ಮಾತಿನನ್ವಯ ಶಂಕರನು ತನ್ನ ಕನಸಿನ ರಾಜ್ಯ ಹೇಗಿರಬೇಕೆಂದು ಹೇಳಿದ್ದಾನೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಏನು ಅಂದರೆ ಬೋಳಶಂಕರನ ಪ್ರಕಾರ ದುಡಿಯದಂತಹ ಕೈಗಳಿಗೆ ಸೋಂಬೇರಿಗಳಿಗೆ ಅವಕಾಶ ಇರಬಾರ್ದು ಅಂತ ಅವನದಾಗಿರುತ್ತೆ ಹಾಗೆ ಮುಂದಿನದು ಬಿಟ್ಟ ಸ್ಥಳಗಳಿಗೆ ಸರಿಯಾದದನ್ನು ಉತ್ತರ ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಕೂಡ ಅಷ್ಟೇ ಬಿಟ್ಟ ಸ್ಥಳಗಳನ್ನು ಐದು ಕೊಟ್ಟಿರ್ತಾರೆ ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತೆ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಸರಿಯಾದದನ್ನು ನೀವು ಆರಿಸಿ ಬರೆಯಬೇಕಾಗುತ್ತೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟಂತಹವರು ಯಾರು ಕರೀಸಿದ್ದೇಗೌಡ ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತ್ತು ಎಲ್ಲಿ ನೆಲೆ ನಿಂತಿರುತ್ತೆ ಊರಿನ ನೀರು ಪಾತಾಳದಲ್ಲಿ ಜ್ಯೋತಿಷ್ಯದ ಉಗಮವು ಡ್ಯಾಶಲ್ಲಿ ಕಂಡುಬರುತ್ತದೆ ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು ಅಂತ ಕೇಳಿದರೆ ಶಾಸ್ತ್ರೀ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ ಕಪಿಲ ವಸ್ತುವಿನ ಹಿಂದಿನ ಹೆಸರು ಲಾರ್ ಕೋಟ್ ಅಂತ ಹೇಳ್ಬಿಟ್ಟು ಹಾಗೆ ಮುಂದ್ ಹೊಂದಿಸಿ ಬರೇ ಅಂತ ಇದೆ ನಾ ಇಲ್ಲಿಯೂ ಕೂಡ ಅಷ್ಟೇ ಒಂದೊಂದು ಹೊಂದಿಸಿ ಬರೆದ್ರೆ ನಿಮಗೆ ಒಂದೊಂದು ಅಂಕ ಇರುತ್ತೆ ಇಲ್ಲಿ ಐದು ಹೊಂದಿಸಿ ಬರೆಯಿರಿ ಏರಿ ಕೊಟ್ಟಿದರೆ ನಿಮಗೆ ಐದು ಅಂಕಗಳಿಗೆ ಇರುತ್ತೆ ಇಲ್ಲಿ ನಾನು ಸರಿಯಾದದನ್ನು ಆರಿಸಿಬಿಟ್ಟೇ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ ಹರಿಹರ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ಒಂದು ಪದ್ಯವನ್ನು ಬರೆದಿರುವಂಥದ್ದು ಲಕ್ಷ್ಮೀಶಾ ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂತಹ ಪದ್ಯ ರಚಿಸಿದ್ದಾರೆ ಕನಕದಾಸರು ತಲ್ಲಣಿಸದಿರು ಕಣಿ ತಾಳು ಮನವಿ ಅನ್ನುವಂಥದ್ದನ್ನು ರಚಿಸಿದ್ದಾರೆ ಹಾಗೆ ಜನಪದ ಕಾವ್ಯ ಶಿಶು ಮಕ್ಕಳಿಗೊಳಿದಂತಹ ಮಾದೇವ ಮುಂದಿನದು ಕುವೆಂಪು ಕುವೆಂಪು ಅವ್ರದ್ದು ಅಖಂಡ ಕರ್ನಾಟಕ ಹಾಗೆ ದುರ್ಯೋಧನ ವಿಲಪ ಇದು ಒಂದು ಹೆಚ್ಚಿನ ಉತ್ತರ ಇರುತ್ತೆ ಇದು ಯಾವುದಕ್ಕೂ ಕೂಡ ಸರಿ ಹೊಂದುವುದಿಲ್ಲ ಹಾಗೆ ಸೆಕ್ಷನ್ ಎ ಅಂದರೆ ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಇಲ್ಲಿ ನೋಡೋದಾದರೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಅಂದರೆ ಇದು ಎರಡು ಅಂಕಗಳಿಗೆ ಸಂಬಂಧಿಸಿರುವಂಥದ್ದು ನೀನು ಮೂರನ್ನು ಬರೀಬೇಕಾಗತ್ತೆ ಒಂದೊಂದಕ್ಕೆ ಎರಡೆರಡು ಅಂಕ ಇರುತ್ತೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹ ಎರಡು ಅಂಕದ ಪ್ರಶ್ನೆಗಳು ಇಪ್ಪತ್ತೊಂದನೆಯದು ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದರೆ ಇದು ಉತ್ತರ ದೇಹವನ್ನು ತುಂಬಿದಂತಹ ಬಂಡಿಗೆ ಮತ್ತು ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು ಅಂತ ಕೇಳಿದರೆ ಉತ್ತರ ಚೆನ್ನಯ್ಯನ ಗುಪ್ತ ಭಕ್ತಿಯು ಅಗೋಚರವಾದುದು ಎಳ್ಳಿನೊಳಗಿರುವ ತೈಲದಂತೆ ಕಾಷ್ಟದೊಳಗಣ ಬೆಂಕಿಯಂತೆ ಮತ್ತು ನೆಲದ ಮರೆಯ ನಿಧಾನದಂತೆ ಗೌಪ್ಯವಾಗಿತ್ತು ನೋಡಿ ನಾನು ಇಲ್ಲಿ ಅಷ್ಟೇ ಕೊಟ್ಟಿಲ್ಲ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೇನೆ ನೀವು ಮಾತ್ರ ಮೂರು ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸ್ಬೇಕಾಗತ್ತೆ ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ ಅಂತ ಕೇಳಿದರೆ ಉತ್ತರ ಅಡವಿಯೊಳಗೆ ಹಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ನೀಡಿ ಎತ್ತ ತಾಯಿಯ ಹಾಗೆ ಜವಾಬ್ದಾರಿಯಿಂದ ರಕ್ಷಿಸ್ತಾನೆ ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು ಅಂತ ಕೇಳಿದರೆ ಉತ್ತರ ನೃಪತುಂಗನೆ ಚಕ್ರವರ್ತಿಯಾಗಿ ಕವಿಪಂಪ ಮುಖ್ಯಮಂತ್ರಿಯಾಗಿದ್ದಾನೆ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರದೇವ ಮೊದಲಾದವರನ್ನೊಳಗೊಂಡ ನಿತ್ಯ ಸಚಿವ ಮಂಡಲವನ್ನು ಸರಸ್ವತಿ ರಚಿಸಿದ್ದಾಳೆ ಮುಂದಿನದು ಎರಡನೆಯ ಮೇನಲ್ಲಿ ಬರುವಂಥದ್ದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಇಲ್ಲಿ ಎರಡಕ್ಕೆ ಮಾತ್ರ ಉತ್ತರಿಸಬೇಕಾಗತ್ತೆ ಪ್ರಶ್ನೆ ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅಂತ ಕೇಳಿದರೆ ಉತ್ತರ ಕರ್ನಾಟಕದ ಮಂಡ್ಯ ಮೈಸೂರು ತುಮಕೂರು ಕೋಲಾರಗಳು ರಾಗಿಯ ಕಣಜಗಳಾಗಿವೆ ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತವೆ ಅಂತ ಕೇಳಿದರೆ ಉತ್ತರ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ ವಸ್ತುನಿಷ್ಠತೆ ಪುನರಾವೃತ್ತಿಯ ಸಾಮರ್ಥ್ಯ ದೃಢತೆ ವಿಶ್ವಮಾನ್ಯತೆ ಈ ಎಲ್ಲ ಅಂಶಗಳ ಮೇಲೆ ವಿಜ್ಞಾನದ ಸಿದ್ಧಾಂತಗಳು ರೂಪುಗೊಳ್ಳುತ್ತವೆ ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಉತ್ತರ ಸೂಡಿ ಲಾಲಾ ಶೆಟ್ಟಿ ಮತ್ತು ದೇಶಪಾಂಡೆ ಎಂಬ ಗುರುಗಳು ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳಾದರೆ ಶಾಸ್ತ್ರಿ ಮಾಸ್ತರರು ನಿರೂಪಕರನ್ನು ಕೆತ್ತಿದಂತಹ ಶಿಲ್ಪಿಯಾಗಿದ್ದರು ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಉತ್ತರ ನೇಪಾಳ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು ಇಪ್ಪತ್ತೈದು ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನವನ್ನು ಹಾರಲು ಬಿಟ್ಟಿದೆ ಈ ದೇಶವು ಸುಮಾರು ಮೂವತ್ತಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳನ್ನು ಹೊಂದಿದ್ದು ವಿಮಾನದ ದರ ಕೂಡ ಶ್ರೀಸಾಮಾನ್ಯನಿಗೂ ಕೈಗೆ ಎಟುಕುವಂಥದ್ದಾಗಿದೆ ಮೂರನೇ ಮೇನು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇಲ್ಲಿಯೂ ಕೂಡ ಅಷ್ಟೇ ಎರಡು ಅಂಕಗಳಿಗೆ ಇರುತ್ತೆ ಒಂದು ಪ್ರಶ್ನೆಗೆ ಉತ್ತರಿಸಿದರೆ ಅಂದರೆ ನೀವು ಮೂರು ಪ್ರಶ್ನೆಗಳಿಗೆ ಉತ್ತರಿಸಿದರೆ ಆರು ಅಂಕ ದೊರೆಯುತ್ತೆ ಬೆಟ್ಟದ ಮೇಲಿನ ದೇವತೆಯು ಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ನೋಡಿ ಇದು ಶಂಕರ ನಾಟಕಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಉತ್ತರ ಬೆಟ್ಟದ ಮೇಲೆ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯವರಿಗೆ ಈ ರೀತಿ ಕಾಣಿಸುತ್ತದೆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮಳೆಯ ಮೇಲೆ ನಿಂತ ದೇವತೆ ದುಂಡಗೆ ಉರಿಯುವ ಕಣ್ಣುಗಳಿವೆ ಹೊಳೆಯುವ ಹಲ್ಲುಗಳಿವೆ ಎತ್ತಿನ ಹಾಗೆ ಕೊಂಬುಗಳಿವೆ ಸೈತಾನನು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ ಅನ್ನುವಂಥದ್ದು ಉತ್ತರ ಶಿವಪುರದ ಮೂರು ಜನ ಸಹೋದರರಾದ ಸರದಾರ ಸೋಮಣ್ಣ ಸಾವುಕಾರ ಕಾಮಣ್ಣ ಹಾಗೂ ಬೋಳೆಶಂಕರ ಇವರುಗಳನ್ನು ತಮ್ಮ ಬಲೆಗೆ ಬೀಳಿಸಲು ಸೈತಾನನು ಮೂರು ಪುಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸುತ್ತಾನೆ ಉತ್ತರ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ರಾಜ್ಯವನ್ನು ಹಾಗೂ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಡಂಗೂರ ಸಾರುತ್ತಾನೆ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಉತ್ತರ ಬೋಳೇಶಂಕರನಿಗೆ ಶಂಕರನಿಗೆ ಪಿಶಾಚಿಗಳು ಧಾನ್ಯಗಳಿಂದ ನಾಣ್ಯಗಳನ್ನು ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಮುನ್ನೆದು ಇದು ಆರು ಅಂಕಗಳಿಗೆ ಇರುತ್ತೆ ಅಂದರೆ ನೀವು ಎರಡು ವಾಕ್ಯಗಳಿಗೆ ಸಂದರ್ಭವನ್ನ ಸೂಚಿಸಿದರೆ ಮೂರು ಅಂಕ ಅಂದ್ರೆ ಒಂದೊಂದಕ್ಕೆ ಮೂರು ಮೂರು ಅಂಕ ಇರುತ್ತೆ ಎರಡನ್ನ ಬರೀಬೇಕಾಗುತ್ತೆ ಆರು ಅಂಕಗಳಿರುತ್ತೆ ಒಟ್ಟಾಗಿ ಮೂವತ್ತ್ ಮೂರನೆಯ ಪ್ರಶ್ನೆ ಕರಕ್ಕೆ ಶೃಂಗಾರ ಕೀವುದು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನ ಅಕ್ಕ ಮಹಾದೇವಿಯರು ರಚಿಸಿರುವ ವಚನಗಳು ಅನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಗುರು ಹಿರಿಯರನ್ನು ಕಾಣುವುದೇ ಕಣ್ಣಿಗೆ ಅಲಂಕಾರ ಪುರಾತನರ ಸಂಗೀತವನ್ನು ಕೇಳುವುದೇ ಕಿವಿಗೆ ಅಲಂಕಾರ ಸತ್ಯವನ್ನು ನುಡಿಯುವುದೇ ನಮ್ಮ ಮಾತಿಗೆ ಅಲಂಕಾರವಾದರೆ ಸದ್ಭಕ್ತರ ನುಡಿ ರಾಶಿ ಸಂವಾದಕ್ಕೆ ಭೂಷಣ ಅರ್ಹರಾದವರಿಗೆ ದಾನ ನೀಡುವುದು ಕೈಗಳಿಗೆ ಶೃಂಗಾರ ಎಂದು ಅಕ್ಕ ಮಹಾದೇವಿ ವಿವರಿಸುವಂತಹ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ ದಾನ ಮಾಡುವುದರಿಂದ ಕೊಡುಗೈ ದಾನ ಎನಿಸಿಕೊಳ್ಳಬಹುದು ನಿಜ ಆದರೆ ನಾವು ಮಾಡಿದ ದಾನಕ್ಕೆ ಅರ್ಥ ಬರುವುದು ಸತ್ಪಾತ್ರರಿಗೆ ಯೋಗ್ಯರಿಗೆ ಅರ್ಹರಾದವರಿಗೆ ದಾನ ಮಾಡಿದಾಗ ಮಾತ್ರ ಅಯೋಗ್ಯರಿಗೆ ಮಾಡುವ ದಾನದಿಂದ ಯಾವ ಪ್ರಯೋಜನವೂ ಇಲ್ಲ ಎಂದು ಹೇಳಿದ್ದಾರೆ ಸ್ವಾರಸ್ಯವನ್ನು ನೋಡೋದಾದರೆ ಯೋಗ್ಯರಿಗೆ ದಾನ ಮಾಡುವುದು ಕೈಗಳಿಗೆ ಶೃಂಗಾರ ಎಂದು ಅಕ್ಕ ಮಹಾದೇವಿಯವರು ಅಭಿಪ್ರಾಯಪಟ್ಟಿದ್ದಾರೆ ನಾಲ್ಕನೇ ಪ್ರಶ್ನೆ ಎತ್ತವು ನಂಗೆ ಸಲುವಿದೆ ಅನ್ನುವಂಥದ್ದು ಆಯ್ಕೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವಂತಹ ಮಲಯ ಮಹದೇಶ್ವರ ಎಂಬ ಜಾನಪದ ಕಾವ್ಯದಿಂದ ಆಯ್ದ ಶಿಶು ಮಕ್ಕಳಿಗೊಲಿದ ಮಹಾದೇವ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಮಾದೇಶ್ವರರು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನು ಕಂಡ ಕನ್ನಯ್ಯ ಬಿಲ್ಲೆಯರಿಗೆ ಅಪಾರ ದುಃಖವಾಗ್ತದೆ ಹಾಲು ಬೆಣ್ಣೆ ತುಪ್ಪಗಳನ್ನು ಕೊಟ್ಟು ಎತ್ತ ತಾಯಿಯಂತೆ ಮಾದೇವರು ಸಲಹಿದ ನೆನಪು ಅವರನ್ನ ಬಾಧಿಸ್ತದಂತೆ ಜಗತ್ತನಾಳುವಂತಹ ಮಾದೇವನನ್ನ ಹಿಡಿದು ಸುಳಿಯಿಂದ ಪಾರು ಮಾಡಬೇಕೆಂದು ಯೋಚಿಸುವ ಅವರಿಗೆ ತಬ್ಬಲಿಯಾದ ತಮ್ಮನ್ನು ಮಾದೇಶ್ವರರು ಪೊರೆದ ರೀತಿ ನೆನಪಾಗ್ತದಂತೆ ಸ್ವಾರಸ್ಯವನ್ನು ನೋಡದಾದರೆ ಎತ್ತವರಿಗಿಂತ ಹೆಚ್ಚಾಗಿ ಸಾಕಿ ಸಲುಹಿದ ಮಹಾದೇವನನ್ನು ರಕ್ಷಿಸಲು ಮುಂದಾದದ್ದನ್ನು ಇಲ್ಲಿ ಕಾಣಬಹುದಾಗಿದೆ ಮೂವತ್ತೈದನೆಯ ಪ್ರಶ್ನೆ ಅಲ್ಲೂ ನಮ್ಮ ಕೂಗಾಟದ ರಾಜಕೀಯ ನಾಟಕ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವಂತಹ ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಅಖಂಡ ಕರ್ನಾಟಕದ ಕಲ್ಪನೆಯನ್ನು ವಿವರಿಸ್ತಾ ಕವಿಯು ತಾವು ಹೇಳುತ್ತಿರುವ ಕರ್ನಾಟಕವು ಇಂದಿನ ರಾಜಕೀಯದಂತಲ್ಲವೆಂದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ ಸರಸ್ವತಿಯ ಅಖಂಡ ಕರ್ನಾಟಕದ ಕಲ್ಪನೆಯನ್ನು ಚಿತ್ರಿಸ್ತಾ ಕವಿ ಕುವೆಂಪುರವರು ಅದು ಇಂದು ನಾವು ಕೂಗಾಡುವ ಕೂಗಾಡುತ್ತಾ ನಡೆಸುವ ರಾಜಕೀಯ ಪರಸ್ಪರ ಕೆಸರ ಎರೆಚಾಟದಲ್ಲಿ ಕೂಗಾಡುತ್ತಾ ನಡೆಸುವ ರಾಜಕೀಯದಂತಲ್ಲವೆಂದಿದ್ದಾರೆ ಈ ವಾಕ್ಯವನ್ನು ಕವಿಯು ಕವಿತೆಯ ಆರಂಭದಲ್ಲಿಯೇ ಹೇಳುವ ಮೂಲಕ ರಾಜಕಾರಣಿಗಳು ಮಾಡುತ್ತಿರುವುದು ನಾಟಕವೆಂದು ಚಾಟಿ ಬೀಸಿದ್ದಾರೆ ಮುಂದಿನದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ ಇಲ್ಲಿ ಎರಡನ್ನ ಕೊಟ್ಟಿರ್ತಾರೆ ನೀವು ಕೇವಲ ಒಂದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕಾಗತ್ತೆ ಇಲ್ಲಿ ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಮೂವತ್ತಾರನೇದು ನನ್ನ ಹಿರಿ ಮಗ ಬಂದ ನನ್ನ ಹಿರಿ ಮಗ ಬಂದ ಅನ್ನುವಂಥದ್ದು ಆಯ್ಕೆಯನ್ನು ನೋಡೋದಾದರೆ ಡಾಕ್ಟರ್ ಚೆನ್ನಣ್ಣ ಬಾಲಿಕರವರು ಬರೆದಿರುವಂತಹ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯ ಅಂತ್ಯದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದಾಗಿದೆ ಸಂದರ್ಭವನ್ನು ನೋಡೋದಾದರೆ ನಿರೂಪಕರು ಕತೆಯ ಕೊನೆಯಲ್ಲಿ ಶಾಸ್ತ್ರಿ ಮಾಸ್ತರರ ಅನಾಥ ಬಾಲಕಾರಶ್ರಮಕ್ಕೆ ಬರ್ತಾರೆ ಅಲ್ಲಿಯೇ ಪತ್ರಿಕೆಯನ್ನು ನೋಡುತ್ತಾ ಕುಳಿತಿದ್ದಂತಹ ಎಪ್ಪತ್ತು ವರ್ಷದ ನಂತರದ ಶಾಸ್ತ್ರೀ ಮಾಸ್ತರರಿಗೆ ನಿರೂಪಕರ ಆಗಮನದಿಂದ ಅಪಾರವಾದಂತಹ ಆನಂದ ಉಕ್ಕಿತು ಅವರ ದಳದಳ ಕಣ್ಣೀರು ಸುರಿಸುತ್ತಾ ಹಿರಿಮಗ ಬಂದ ನನ್ನ ಹಿರಿಮಗ ಬಂದ ಎಂದು ಅಳತೊಡಗಿದರಂತೆ ನಿರೂಪಕರಿಗೂ ನನ್ನ ಎಂದೂ ಅಬ್ಬರಿಸಿ ಕಣ್ಣು ಹೃದಯ ತುಂಬಿ ಬಂದಿತಂತೆ ಶಾಸ್ತ್ರಿ ಮಾಸ್ತರರು ನಿರೂಪಕರ ಮೇಲಿಟ್ಟಿದ್ದಂತಹ ಪುತ್ರ ವಾತ್ಸಲ್ಯ ಭಾವ ಇಲ್ಲಿ ಸೊಗಸಾಗಿ ಅನಾವರಣಗೊಂಡಿರುವಂಥದ್ದನ್ನು ನೋಡಬಹುದಾಗಿದೆ ಇದೊಂದು ಹೃದಯ ಸ್ಪರ್ಶಿ ಸನ್ನಿವೇಶದಂತೆ ಚಿತ್ರಿತಗೊಂಡಿರುವಂಥದ್ದನ್ನು ಕಾಣಬಹುದು ಸ್ವಾರಸ್ಯವನ್ನು ನೋಡೋದಾದರೆ ಶಾಸ್ತ್ರಿ ಮಾಸ್ತರರು ನಿರೂಪಕರ ಮೇಲಿದ್ದಂತಹ ಪುತ್ರ ವಾತ್ಸಲ್ಯ ಭಾವ ಇಲ್ಲಿ ಹೃದಯ ಸ್ಪರ್ಶಿಯಾಗಿದೆ ಎಂಬುವಂಥದ್ದು ಸ್ವಾರಸ್ಯವಾಗಿದೆ ಮೂವತ್ತೇಳನೇದು ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ರಚಿಸಿರುವಂತಹ ಪ್ರವಾಸಿ ಕಥನ ಬುದ್ಧ ಬಿಸಲೂರಿನವನು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಇದನ್ನು ನನ್ನ ಗ್ರಹಿಕೆಯ ನೇಪಾಳ ಎಂಬ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡಿದಾದರೆ ಪವಿತ್ರ ಸ್ಥಳಗಳಲ್ಲಿ ನಮ್ಮಲ್ಲಿರುವ ಯಾವುದಾದರೊಂದು ದುರ್ಗುಣಗಳನ್ನು ಅಥವಾ ದೌರ್ಬಲ್ಯವನ್ನು ಬಿಟ್ಟು ಬರಬೇಕೆಂಬ ವಾಡಿಕೆ ಇದೆ ಲೇಖಕರು ಮಗಳು ತನ್ನ ತಂದೆಗೆ ಹೇಳಿದಾಗ ಲೇಖಕರು ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಎಂದರು ಕೋಪ ನಮ್ಮಲ್ಲಿರುವಂತಹ ಭಾವನೆ ಇದು ಕೆಲವರಲ್ಲಿ ಹೆಚ್ಚಾಗಿ ದುರ್ಗುಣವಾಗುತ್ತದೆ ಆಗಾಗ ಕೋಪಿಸಿಕೊಳ್ಳುವುದು ದೌರ್ಬಲ್ಯವೂ ಆಗುತ್ತದೆ ಆದರೆ ಇದನ್ನು ಬಿಡುವುದು ಅಷ್ಟು ಸುಲಭವಲ್ಲ ಆದ್ದರಿಂದ ಲೇಖಕರು ಅನಗತ್ಯ ಎಂಬ ಪದ ಬಳಸಿ ಯುಕ್ತಿಯಿಂದ ಅಗತ್ಯ ಬಿದ್ದಾಗ ಕೋಪಿಸಿಕೊಳ್ಳಬೇಕೆಂಬ ಅರ್ಥದಲ್ಲಿ ಬರೆದಿದ್ದಾರೆ ಸ್ವಾರಸ್ಯವನ್ನು ನೋಡೋದಾದರೆ ನಮ್ಮ ಸಂಸ್ಕೃತಿ ನಮ್ಮ ದೇಶದ ರೂಢಿಯಲ್ಲಿ ಸ್ಮರಿಸಲಾಗಿದೆ ಮುಂದಿನದು ಈನಲ್ಲಿರುವಂಥದ್ದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ ಇದು ಬೋಳೆಶಂಕರ ನಾಟಕಕ್ಕೆ ಸಂಬಂಧಿಸಿರುವಂಥದ್ದು ಮೂವತ್ತೆಂಟನೇದು ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ರಚಿಸಿರುವಂತಹ ಬೋಳಿಶಂಕರ ಎಂಬ ನಾಟಕದಿಂದ ಈ ಸಾಲನ್ನು ತೆಗೆದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಮೊದಲನೆಯ ಪಿಶಾಚಿ ಈ ಮಾತುಗಳನ್ನು ಮುಂದೆ ಹೇಳ್ತದೆ ಸೈತಾನನು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿ ಬೋಳೆಶಂಕರ ಹಾಗೂ ಅವನ ಸಹೋದರ ಸೋದರರ ನಡುವೆ ಕಲಹ ಹುಟ್ಟಿಸಿ ಎಲ್ಲರನ್ನೂ ನಾಶ ಮಾಡಲು ಕಳಿಸ್ಕೊಡ್ತಾನೆ ಬೋಳೆಶಂಕರ ಮುಗ್ಧನಾಗಿದ್ದರೂ ಲೋಕದ ದೃಷ್ಟಿಯಿಂದ ದಡ್ಡ ನೆನೆಸಿದರೂ ಪಿಶಾಚಿಗಳ ತಂತ್ರಕ್ಕೆ ಬಲಿಯಾಗಲಿಲ್ಲ ಆದರೆ ಬೋಳೆಶಂಕರನ ಸೋದರರು ಪಿಶಾಚಿಗಳ ತಂತ್ರಕ್ಕೆ ಬಲಿಯಾಗ್ತಾರೆ ಬೋಳೆಶಂಕರನ ಸೋದರರ ದೌರ್ಬಲ್ಯದ ಪರಮಾವಧಿಯನ್ನು ಒಂದನೆಯ ಪಿಶಾಚಿಯು ಈ ಮೇಲಿನ ಮಾತುಗಳ ಮೂಲಕ ತಿಳಿಸುತ್ತದೆ ಕೊಳೆತ ಬಲೆಯನ್ನು ನೀರಿನಲ್ಲಿ ಬೀಸಿ ಎಳೆದಾಗ ಸಾಮಾನ್ಯವಾಗಿ ಬಲೆ ಹರಿತದೆ ಆದರೆ ಮೀನುಗಳ ತೂಕ ತೀರಾ ಕಡಿಮೆ ಇದ್ದರೆ ಒಂದೆರಡು ಮೀನುಗಳು ಸಿಕ್ಕಿ ಹಾಕಿಕೊಳ್ಳಬಹುದು ಇದರಂತೆ ಬೋಳೆಶಂಕರನ ಸೋದರರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಕೊಂಚವೂ ಶ್ರಮವಾಗಲಿಲ್ಲವೆಂದು ಪಿಶಾಚಿ ಹೇಳಿಕೆ ನೀಡಿದೆ ಆಸೆ ಎಂಬ ಪಾಶಕ್ಕೆ ಸಿಲುಕುವ ಮನುಷ್ಯನನ್ನು ಸೋಲಿಸುವುದು ಸುಲಭವೆಂದು ಇದರಿಂದ ತಿಳಿಬಹುದಾಗಿದೆ ಮುಂದಿನದು ರಾಜಕುಮಾರಿಗೆ ಬಂದಿರೋದು ರಾಜರೋಗ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಮಂತ್ರಿಯು ರಾಜನೆದುರು ಈ ರೀತಿಯಾಗಿ ಹೇಳ್ತಾನೆ ರಾಜಕುಮಾರಿಗೆ ಪಿಶಾಚಿಯ ಪ್ರಭಾವದಿಂದ ನೋವುಂಟಾಯಿತು ಊರಿನ ಯಾವ ವೈದ್ಯರೂ ಹೊಟ್ಟೆ ನೋವನ್ನು ವಾಸಿ ಮಾಡಲಾಗಲಿಲ್ಲ ಆಗ ರಾಜನು ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಿದವರಿಗೆ ಸಂಪೂರ್ಣ ರಾಜ್ಯವನ್ನಿತ್ತು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಮತ್ತು ಡಂಗೂರವನ್ನು ಸಾರಿಸ್ತಾನೆ ಆಗ ಬೋಳೇಶಂಕರ ತಾನು ರಾಜಕುಮಾರಿಯ ರೋಗವನ್ನು ವಾಸಿ ಮಾಡುವುದಾಗಿ ಅರಮನೆಗೆ ಬಂದನು ಆಗ ಮಂತ್ರಿಯು ಬೋಳೇಶಂಕರನ ಇತಿವೃತ್ತವನ್ನು ಅಂದರೆ ಹಿಂದೆ ನಡೆದಿದ್ದೆಲ್ಲವನ್ನು ತಿಳಿಸ್ತಾನೆ ಈ ಮೇಲಿನ ಮಾತುಗಳನ್ನು ಹೇಳಿ ಇಂತಹ ಬೆಪ್ಪು ತಕ್ಕಡಿಗಳು ರಾಜಕುಮಾರಿಯ ರಾಜರೋಗವನ್ನು ವಾಸಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಆದರೆ ಬೋಳಶಂಕರನಿಂದಲೇ ರಾಜರೋಗ ವಾಸಿಯಾಗ್ತದೆ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಅಂದರೆ ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ ನಾಲ್ಕು ಅಂಕ ಇರುತ್ತೆ ಎರಡು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ಒಟ್ಟಾರೆ ಎಂಟು ಅಂಕ ಇದಕ್ಕೆ ನಲವತ್ತನೆಯ ಪ್ರಶ್ನೆ ಅಭಿಮನ್ಯನ್ಯ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ ಅನ್ನುವಂಥದ್ದು ಉತ್ತರ ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ದುರ್ಯೋಧನನನ್ನು ಬಹಳವಾಗಿ ಹೊಗಳ್ತಾನೆ ಗುರುಡು ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವೀಹವನ್ನು ಭೇದಿಸುವುದು ಬೇರೆ ಯಾರಿಗೂ ಸಾಧ್ಯವಾಗಿರಲಿಲ್ಲ ಅದನ್ನು ಭೇದಿಸಿದ ಭೇದಿಸಿ ಅದನ್ನು ಹೊಕ್ಕು ರಣರಂಗದಲ್ಲಿ ಶತ್ರು ರಾಜರನ್ನು ಹೊಡೆದು ಕೊಂದ ಅರ್ಜುನನ ಪುತ್ರನೇ ನಿನಗೆ ಸರಿಸಾಟಿ ಯಾರೂ ಇಲ್ಲ ಅದ್ವಿತೀಯ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ ನಿನ್ನ ಪರಾಕ್ರಮ ಇತರರಿಗೆ ಅಸಾಧ್ಯ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ನಿನ್ನ ಸಹವಾಸದಲ್ಲಿ ಒಂದಂಶವಾದರೂ ನಮ್ಮಲ್ಲಿದ್ದರೆ ಅದಕ್ಕೆ ಅನುಗುಣವಾದ ವೀರ ಮರಣ ನಮಗೆ ಒದಗಿ ಬರಲಿ ಎಂದು ದುರ್ಯೋಧನ ಅಭಿಮನ್ಯುವನ್ನು ಕುರಿತು ಹೊಗಳ್ತಾನೆ ಚೋಳರಾಜನು ಚೆನ್ನಯ್ಯನನ್ನು ಹುಡುಕಿದ ಬಗೆ ಹೇಗೆ ಅಂತ ಇದೆ ಉತ್ತರ ಶಿವನು ತಾನು ಮಾದಾರ ಚೆನ್ನನೊಡನೆ ಉಂಡುದಾಗಿ ಹೇಳಿ ಲಿಂಗವನ್ನು ಸೇರಿಕೊಂಡ ಮೇಲೆ ಚೋಳರಾಜನಿಗೆ ಚೆನ್ನನನ್ನು ನೋಡಲೇಬೇಕೆಂಬ ತವಕ ಉಂಟಾಯಿತು ಪರಶಿವನೊಡೊಡನೆ ಉಂಡ ಮಹಾನುಭಾವನನ್ನು ಕಾಣಬೇಕೆಂಬ ಕಾತ್ರ ಹೆಚ್ಚಾಗ್ತದೆ ಅವನನ್ನು ಕಂಡು ಧನ್ಯನಾಗಬೇಕು ಅಂತ ಬಯಸಿ ಕಾಲ್ನಡಿಗೆಯಲ್ಲೇ ಹೊರಡ್ತಾನೆ ಎಂದೂ ಎಂದೆಂದೂ ಬರಿಗಾಲಿನಲ್ಲಿ ನಡೆದು ಅರಿಯದ ಪರಮ ಸುಖಿಯಾದ ಚೇಳರಾಜನು ಅಂದು ಆನೆ ಕುದುರೆಗಳ ಮೇಲೆ ಪಯಣಿಸದೆ ನಡೆದುಕೊಂಡೇ ಬರ್ತಾನಂತೆ ಅವನ ಎಡಬಲದಲ್ಲಿ ಅವನ ಪರಿವಾರ ಸಾಗಿ ಬರ್ತದಂತೆ ಎದುರಿಗೆ ಸಿಕ್ಕವರನ್ನು ಚನ್ನನನ್ನು ತೋರಿಸೆಂದು ಕೇಳುತ್ತಾ ಚೋಳನು ಮುಂದುವರಿತಾನೆ ಲಿಂಗದೊಡನೆ ಉಂಡ ಚನ್ನನನ್ನು ತೋರಿರೆ ಎಂದವನು ಪರಿಪರಿಯಾಗಿ ವಿನಂತಿಸ್ಕೊಳ್ತಾನೆ ದಿಕ್ಕು ದಿಕ್ಕಿಗೂ ತನ್ನ ದೂತರನ್ನು ಹುಡುಕಲು ಕಳಿಸ್ತಾನೆ ಕೊನೆಗೆ ನೆರೆಯವರಿಂದ ಚೆನ್ನನ ಮನೆಯನ್ನು ತಿಳ್ಕೊಂಡು ಅವನಿದ್ದ ನಲ್ಲಿಗೆ ತೆರಳುತ್ತಾನಲ್ಲಿಗೆ ಎರಗಿದನು ಅಂದರೆ ಕಾಲಿಗೆ ಬೀಳ್ತಾನೆ ನಲವತ್ತೆರಡನೆಯದು ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿರಿ ಅಂತ ಇದೆ ಉತ್ತರ ಶ್ರೀರಾಮನು ತನ್ನನ್ನು ಕಾಡಿಗೆ ಅಟ್ಟಿದ ವಿಚಾರವನ್ನು ತಿಳಿದಾಕ್ಷಣ ಸೀತೆಯು ಪರಿಪರಿಯಾಗಿ ದುಃಖಿಸ್ತಾಳೆ ರಾಮನ ಮನೋವಲ್ಲಭೆಯಾದ ತನ್ನನ್ನು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಜೊತೆ ಬಿಡದವನು ಈಗ ಯಾವ ಅಪರಾಧವನ್ನು ಕಂಡು ನನ್ನನ್ನು ಪರಿತ್ಯಜಿಸಿದನೆಂದು ಚಿಂತಿಸ್ತಾಳೆ ಕೊನೆಗೆ ಅಪವಾದ ಬಂದಾಗ ಶ್ರೀರಾಮನು ಇಂತಹ ನಿರ್ಧಾರಕ್ಕೆ ಬಂದಿರಬಹುದು ಕರುಣಾಳುವಾದ ಶ್ರೀರಾಮನಲ್ಲಿ ತಪ್ಪಿಲ್ಲ ಹೆಣ್ಣಾಗಿ ಹುಟ್ಟಿದ ತನ್ನ ಪಾಪವೇ ಹೀಗೆ ಕಾಡಿಸುತ್ತಿದೆ ಯಾವ ಯಾವ ತಪ್ಪುಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೆನೋ ಅದಕ್ಕಾಗಿಯೇ ವಿದಿಯು ಈ ಜನ್ಮದಲ್ಲಿ ನನ್ನನ್ನು ಇಂತಹ ಕಷ್ಟಗಳಿಗೆ ಗುರಿ ಮಾಡಿದೆ ಎಂದು ಸಂತೈಸುವಳ ಆಕೆಯೇ ಸಂತೈಸಿಕೊಳ್ಳುವಳು ಇಲ್ಲಿ ಹೆಣ್ಣಾದವಳು ಎಲ್ಲ ನೋವನ್ನು ನುಂಗಿ ಬದುಕದೇ ವಿಧಿ ಇಲ್ಲ ಎಂಬ ಸಾಮಾಜಿಕ ಸಮಾನತೆಯು ಎದ್ದಿ ಕಾಣುತ್ತಿರುವಂಥದ್ದನ್ನು ನೋಡಬಹುದಾಗಿದೆ ಪುರುಷನ ನಿರ್ಧಾರವನ್ನು ಪ್ರಶ್ನಿಸುವಂತಿಲ್ಲ ಪಾಲಿಸದೇ ವಿಧಿ ಇಲ್ಲ ಎಂಬ ಧೋರಣೆ ಇಲ್ಲಿ ಗೋಚರಿಸುತ್ತದೆ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಈ ಮಾತನ್ನು ಸೀತೆಯು ವ್ಯಂಗ್ಯದಿಂದ ಆಡಿರುವಂತೆಯೂ ತೋರುತ್ತದೆ ಪುರುಷೋತ್ತಮ ನೆನೆಸಿದಂತಹ ರಾಮ ಎಂದಿಗೂ ತಪ್ಪನ್ನು ಮಾಡುವುದೇ ಇಲ್ಲ ತಪ್ಪೆಲ್ಲ ಹೆಣ್ಣಾಗಿ ಹುಟ್ಟಿದ ತನ್ನದು ಎಂದು ಸೇತೆ ಇಲ್ಲಿ ನೋವು ದುಃಖ ಮತ್ತು ಹತಾಶೆಗಳಿಂದ ವ್ಯಂಗ್ಯವಾಗಿ ನುಡಿಯುತ್ತಿದ್ದಾಳೆಂದು ಇಲ್ಲಿ ಪರಿಭಾವಿಸಬಹುದು ಮುಂದಿನದು ನಲವತ್ತ್ಮೂರನೇದು ಮಾದೇವ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಯಾರ್ಯಾರ ಸಹಕಾರವನ್ನು ಪಡೆದನು ಉತ್ತರ ಮಾದೇವನು ಮಾಯದಂತಹ ಮಳೆಯನ್ನು ಬಯಸಿ ನಿನ್ನ ಶಿಶು ಮಕ್ಕಳ ಸತ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ಮೊದಲು ದೇವೇಂದ್ರನ ಬಳಿಗೆ ಬಂದನು ಹಳ್ಳ ಕೊಳ್ಳ ತುಂಬಿ ತುಳುಕುವಂತೆ ಮಾಯಾದ ಮಳೆಯನ್ನು ಕಳಿಸುವಂತೆ ದೇವನಂದನನ್ನು ಕೇಳ್ತಾನೆ ಅನಂತರ ವಾಯುದೇವನಿಗೆ ಜಗವೆಲ್ಲಾ ಪುಗುರಿಯಂತೆ ತಿರುಗುವ ಸುಂಟರ ಗಾಳಿಯನ್ನು ಕಳಿಸಲು ಕೋರ್ಕೊಳ್ತಾನೆ ಅವರಿಬ್ ಮಾವನ ಮಾತಿಗೆ ಸಮ್ಮತಿಸಿದ ಮೇಲೆ ಗುಡುಗಾಜಮ್ಮನನ್ನು ಕರೆದು ಗುಡುಗಲು ಹೇಳಿದರು ಅವನ ಮಗನಾದ ಬೊಮ್ಮರಾಯನನ್ನು ಕರೆದು ಮಾಯಾದ ಸಿಡಿಲನ್ನು ಕೊಡಬೇಕೆಂದು ಸೂಚಿಸ್ತಾರೆ ಹೀಗೆ ಮಾದೇಶ್ವರ ದೇವೇಂದ್ರ ವಾಯುದೇವ ಗುರುಗಾಜಮ್ಮ ಮತ್ತು ಬೊಮ್ಮರಾಯನ ಸಹಕಾರವನ್ನು ಪಡೆದು ಮಾಯದಂತಹ ಮಳೆಯನ್ನು ಬರೆಸಿ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಿದನು ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಇಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಉತ್ತರಿಸಬೇಕಾಗತ್ತೆ ನಲವತ್ನಾಲ್ಕನೇದು ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಪಾಡೇನು ಅಂತ ಇದೆ ಉತ್ತರ ಕರಿಸಿದ್ದೇಗೌಡನ ಜಮೀನನ್ನು ಸರ್ಕಾರ ವಶಪಡಿಸ್ಕೊಂಡಿದ್ದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಅಮ್ಮ ಗಮನ ಕೊಟ್ಟಿರಲಿಲ್ಲ ಮಗಳು ವೈದ್ಯರು ದೊಡ್ಡ ಆಸ್ಪತ್ರೆಯಲ್ಲಿ ಕರೆತೊಯ್ಬೇಕು ಅಂತ ಎದೆ ಅವನೆಯದೆ ಬಿಡುತ್ತೆ ದೊಡ್ಡ ಆಸ್ಪತ್ರೆಯ ವೈದ್ಯರು ಮಾತ್ರೆ ಬರೆದುಕೊಟ್ಟು ಸಾಗ ಹಾಕಲು ನೋಡಿದಾಗ ಸಿ ಕರೀಸಿದ್ದೇಗೌಡನು ಅಮ್ಮಯ್ಯ ಏನೋ ನನ್ನ ಮೊಮ್ಮಗನ ಕಾಪಾಡಿ ಇಲ್ಲೇ ದಿನ ಇಟ್ಕೊಂಡು ಉಳಿಸ್ಕೊಡಿ ಎಂದು ಕಣ್ಣೀರು ಸುರಿಸ್ತಾನೆ ಗಂಡಸರ ವಾಡಿಗೆ ಸೇರಿಸಿದ ನಂತರ ಕಾಸಿಗಾಗಿ ಪರದಾಡ್ತಾನೆ ಎಮ್ ಡಿ ಪಾಸು ಮಾಡಿದ್ದ ದೊಡ್ಡ ವೈದ್ಯರು ಚೀಟಿಯಲ್ಲಿ ಬರೆದ ಔಷಧಿಗಳನ್ನು ಬೇಗನೆ ತರಿಸ್ಬೇಕು ಅಂತ ಒತ್ತಾಯ ಮಾಡ್ತಾನೆ ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ಒತ್ತೆ ಇಡಲು ನೋಡ್ತಾನೆ ಯಾರೂ ಸಮ್ಮತಿಸದಿದ್ದಾಗ ಎರಡು ದಿನ ಪರದಾಡಿ ಇನ್ನೂರೈವತ್ತು ರೂಪಾಯಿಗೆ ಹಲಸಿನ ಮರವನ್ನು ಮಾರಿ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮೊಮ್ಮಗ ಸತ್ತಿದ್ದ ಮೊಮ್ಮಗ ನನ್ನ ಕಾಪಾಡಲು ಕರೆಸುತ್ತಿದ್ದ ಗೌಡನು ಸರ್ವ ರೀತಿಯಲ್ಲಿ ಪ್ರಯತ್ನಿಸ್ನಾದರೂ ಕೂಡ ಅವನಿಗೆ ನಿರಾಶನಾಗುವಂತೆ ಮಾಡುತ್ತೆ ಮುಂದಿನದು ನಲವತ್ತೈದನೆಯ ಪ್ರಶ್ನೆ ರಾಗಿ ಮುದ್ದೆ ಕುರಿತು ಇರುವ ಹತ್ತಾರು ಮೆಚ್ಚುಗೆಯ ನಂಬಿಕೆಯ ಮಾತುಗಳಾವುವು ಅಂತ ಇದೆ ಉತ್ತರ ಅಕ್ಕಿ ಗೋಧಿಗಳಿಗಿಂತ ರಾಗಿ ಉತ್ತಮ ಎಂಬುದು ಜನರ ನಂಬಿಕೆ ಅವರ ಅಭಿಪ್ರಾಯದಂತೆ ರಾಗಿಯಲ್ಲಿ ಅಕ್ಕಿ ಗೋಧಿಗಳಿಗಿಂತ ಎಂಟತ್ತು ಪಟ್ಟು ಪೌಷ್ಟಿಕಾಂಶ ಅಧಿಕ ರಾಗಿಯಲ್ಲಿ ರೋಗ ನಿರೋಧಕ ಗುಣವಿದೆ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ರಾಗಿ ನಿಯಂತ್ರಿಸುತ್ತದೆ ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ರಾಗಿಯಲ್ಲಿ ಹೃದಯ ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವಂತಹ ಔಷಧೀಯ ಗುಣಗಳಿವೆ ತೆಳ್ಳಗಾಗಬೇಕೆನ್ನುವರಿಗೆ ರಾಗಿ ಹೇಳಿ ಮಾಡಿಸಿದಂತಹ ಊಟ ಹೀಗೆ ರಾಗಿ ಮತ್ತು ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ ಎಂದು ಲೇಖಕರು ವಿವರಿಸಿದ್ದಾರೆ ಅವರ ಅಭಿಪ್ರಾಯದಂತೆ ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲಂತಹ ಜೀವಂತ ಉದಾಹರಣೆಗಳಾಗಿವೆ ಮುಂದಿನದು ಬಾಲಕರ ಆಶ್ರಮವನ್ನು ಶಾಸ್ತ್ರಿ ಮಾಸ್ತರರು ಹೇಗೆ ಪ್ರಾರಂಭಿಸಿದರು ಅದರ ಉದ್ದೇಶವೇನು ಅಂತ ಇದೆ ಉತ್ತರ ಮನೆಯಲ್ಲಿ ನಡೆದ ದುರ್ಘಟನೆಯಿಂದ ಆಘಾತಕ್ಕೊಳಗಾದಂತಹ ಶಾಸ್ತ್ರಿ ಮಾಸ್ತರರು ಆರು ತಿಂಗಳು ಶಾಲೆಗೆ ಹೋಗದೆ ಆಸ್ಗೆ ಹಿಡಿತಾರೆ ಕೊನೆಗೆ ಯೋಚಿಸಿ ನಿರ್ಧಾರಕ್ಕೆ ಬಂದ ಅವರು ಸ್ವಯಂ ನಿವೃತ್ತಿಯ ಅರ್ಜಿ ಸಲ್ಲಿಸಿದರು ಅವರ ಸೇವಾವಧಿ ಇನ್ನೂ ಹತ್ತು ವರ್ಷಗಳಿದ್ದವು ಹೆಂಡತಿ ಮಕ್ಕಳ ಹೆಸರಲ್ಲಿದ್ದಂತಹ ಬ್ಯಾಂಕು ಜೀವ ವಿಮೆ ಹಣವನ್ನು ಹಿಂತೆಗೆದುಕೊಂಡು ಅದಕ್ಕೆ ತಮ್ಮ ನಿವೃತ್ತಿಯ ಹಣವನ್ನು ಕೂಡ ಸೇರಿಸಿದರು ಈ ಹಣದಲ್ಲಿ ತಾವಿದ್ದ ಮನೆಯನ್ನು ಖರೀದಿ ಮಾಡಿದರು ಅನಾಥ ಬಾಲಕರ ಆಶ್ರಮ ಎಂಬ ಬೋರ್ಡನ್ನು ಭರಿಸಿ ಮನೆಗೆ ನೇತು ಹಾಕಿ ಬಾಲಕರ ಆಶ್ರಮವನ್ನು ಆರಂಭಿಸ್ತಾರೆ ಶಾಲೆಗೆ ಬರುಗುವಂತಹ ನಿರ್ಗತಿಕರ ಬಡವರ ಅನಾಥ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ವಸತಿ ಸ್ಲೇಟು ಪುಸ್ತಕಗಳನ್ನು ಒದಗಿಸಿ ಅವರೆಲ್ಲರ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು ಅನಾಥರು ವಿದ್ಯಾವಂತರಾಗಬೇಕು ಎನ್ನುವಂತಹ ಉದ್ದೇಶವು ಮಾಸ್ತರರದ್ದಾಗಿತ್ತು ತಮ್ಮ ಬದುಕಿನ ಕಹಿಯನ್ನು ಮರೆಯಲು ಮಾಸ್ತರರು ಅನಾಥ ಸೇವೆ ಮಾಡಲು ಅವರು ಉದ್ದೇಶಿಸ್ತಾರೆ ಮುಂದಿನದು ಇಮೇನಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ಬೋಳೆಶಂಕರ ನಾಟಕಕ್ಕೆ ಸಂಬಂಧಿಸಿರುವಂತಹದ್ದು ಇಲ್ಲಿ ಒಂದೊಂದು ಪ್ರಶ್ನೆಯನ್ನು ಉತ್ತರಿಸಿದರೆ ನೀವು ನಾಲ್ಕು ಅಂಕ ಬರುತ್ತೆ ಪ್ರಶ್ನೆ ನಲವತ್ತೇಳು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸಿದರು ಅಂತ ಉತ್ತರ ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಪರಿಚಯಿಸಿದ ರೀತಿಯನ್ನು ಲೇಖಕರು ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ತಮ್ಮಂದಿರು ದೊಡ್ಡನು ಬಂದು ಸರದಾರ್ ಸೋಮಣ್ಣ ಆಳೋದಕ್ಕೆ ಕುರಿ ಕೂಡಿ ಕೊಂದವನು ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲನು ಎರಡನೆಯವರು ಬಂದು ಸಾಹುಕಾರ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಅದಕ್ಕೆ ಅವನ ನಾಮ ಡಬ್ಬಣ್ಣ ಎಣಿಸೋದರಲ್ಲಿ ಜಾಣ ಹಸು ಎಣಿಸುತ್ತಾನೆ ಹಣ ಎಣಿಸ್ತಾನೆ ಯಾರ ಜಮೀನು ಎಷ್ಟೇ ಎಷ್ಟೆಕ್ರೆ ಐತಣ್ಣ ಅಂದರೆ ತಕ್ಷಣ ಅಂಕಿಯೊಳಗೆ ಹೇಳುವತ ಇನ್ನು ಮೂರನೆಯವರು ಬೋಳೆ ಶಂಕರ ಅವನಿಗೆ ಅವನಾಯಿತು ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಆಯಿತು ಒಂದು ನೊಣ ಅನುವಿಸಿದವನಲ್ಲ ಮಳೆ ಬರೋದನ್ನು ಒಂದು ವಾರಕ್ಕೆ ಮುಂಚೆನೇ ಹೇಳಬಲ್ಲ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ಅಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂದರೆ ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರೋದಿಲ್ಲ ಮುಂದಿನದು ನಲವತ್ತೆಂಟನೆಯ ಪ್ರಶ್ನೆ ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೇನು ಅಂತ ಇದೆ ಉತ್ತರ ಸೈನಿಕರು ಹಾಡಿನ ಸಿಟಿ ಹಾಡಿನ ಸಾರಾಂಶವೆಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ತಲೆ ಎತ್ತಿ ಅದರಿಂದ ಹೊರಡುವ ಹೊಗೆ ಸ್ವಚ್ಛವಾದ ನೀಲಾಕಾಶದ ತುಂಬ ಸೇರಿಕೊಂಡಿದೆ ಅದರಿಂದ ಹೊರಡುವಂತಹ ಸೈರನ್ ಶಬ್ದ ಎಳೆ ಕಿವಿಗಳನ್ನು ತುಂಬಿವೆ ಸಿಟಿಯ ಬಹುಭಾಗ ಕೊಳಗೇರಿಗಳ ಹೆಚ್ಚು ಅವೆಲ್ಲ ಕೊಚ್ಚೆಯಿಂದ ತುಂಬಿವೆ ಆ ಕೇರಿಯಲ್ಲಿ ವಾಸ ಮಾಡುವ ಮಕ್ಕಳು ಸದಾ ಕಾಲ ಆ ಕೊಚ್ಚೆಯಲ್ಲಿ ಆಡ್ತಾ ಇದ್ವು ಅಲಂಕಾರಕ್ಕಾಗಿ ಗೋಡೆಗಳ ಮೇಲೆ ಇರುವಂತಹ ಕ್ಯಾಲೆಂಡರ್ನ ಮೇಲೆ ಮೂಡಿರುವಂತಹ ಚಿತ್ರ ಆಲದ ಎಲೆಯ ಮೇಲೆ ಚಿಕ್ಕ ಮಗುವಾಗಿ ಮಲಗಿರುವ ಕೃಷ್ಣನ ಚಿತ್ರ ಎಷ್ಟು ಮುದ್ದಾಗಿದ್ದೆಯೋ ಅದೇ ಆಲದ ಮರಗಳು ಈಗ ಪೆಟ್ರೋಲ್ ಡೀಸೆಲ್ ಆ ಈ ಪೆಟ್ರೋಲಿನ ವಾಸನೆಯಿಂದ ತುಂಬಿದೆ ವಾಹನಗಳು ಕೇವಲ ವಾಸನೆ ಮಾತ್ರ ಅಲ್ಲ ಅದರ ನಿಶಾನೆಗಳನ್ನು ಬಿಟ್ಟು ಹೋಗುತ್ತಿವೆ ಇದರಿಂದ ಗಿಡ ಮರಗಳು ಅದರ ಎಲೆ ಹೂಗಳ ಸ್ವಂತಿಕೆಯ ಬಣ್ಣ ಹೋಗಿ ಕಪ್ಪಾಗಿದೆ ಆದರೆ ಈಗ ಅದನ್ನು ನಾವು ನೋಡಬೇಕಾದರೆ ಕೇವಲ ಅಲ್ಲಿ ನೋಡಬೇಕಾಗಿದೆ ಇದರ ಭಾವಾರ್ಥ ಎಂದರೆ ಈಗ ನಗರಗಳಲ್ಲಿ ಎಲ್ಲೆಲ್ಲೂ ಹೊಗೆಹುಳುವ ಕಾರ್ಖಾನೆಗಳಿಂದ ವಾಹನಗಳಿಂದ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಉಂಟಾಗಿ ವಾತಾವರಣವೆಲ್ಲ ಕೆಟ್ಟು ಹೋಗಿದೆ ಮುಂದಿನದು ಭಾಷಾಬ್ಯಾಕೆ ಸಂಬಂಧಿಸಿರುವಂಥದ್ದು ಐದನೇದು ಮೇನು ಈ ಕೆಳಗಿನ ಪ್ರಶ್ನೆಗಳಲ್ಲಿ ನಾಲ್ಕಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಇದೆ ಇಲ್ಲಿ ಒಟ್ಟಾರೆಯಾಗಿ ಆರು ಆರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅಂದರೆ ಆರು ಅಂಶಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ನೀವು ನಾಲ್ಕಕ್ಕೆ ಮಾತ್ರ ಆಯ್ಕೆ ಮಾಡಿಕೊಂಡು ನಾಲ್ಕಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ ನಲವತ್ತೊಂಬತ್ತನೈದು ಎರಡು ಪದಗಳಿಗೆ ಅರ್ಥ ಬರೆಯಿರಿ ಅಂತ ಇದೆ ಅಹಿಕೇತನ ಅಂದರೆ ಸರ್ಪಧ್ವಜವುಳ್ಳುವಂಥವನು ದುರ್ಯೋಧನನಿಗೆ ಅಹಿಕೇತನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಹಾಗೆ ತುರಗ ಅಂದರೆ ಕುದುರೆ ಹಯ ಅಶ್ವ ಅಂತಲೂ ಕೂಡ ಕರಿಬೋದು ತೃಣ ತೃಣ ಅಂದರೆ ಗರಿಕೆಗೆ ತೃಣ ಅಂತ ಕರೀತಾರೆ ಹುಲ್ಲು ಪೊದೆ ಇವು ಪದಗಳ ಅರ್ಥ ಆದರೆ ಮುಂದಿನದು ಐವತ್ತನೇದು ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಅದರಿಚ್ಛೆ ಅದರ ಪ್ಲಸ್ ಇಚ್ಛೆ ಅದರಿಚ್ಛೆ ಎಷ್ಟೊತ್ತು ಅಂತ ಇದೆ ಎಷ್ಟು ಪ್ಲಸ್ ಒತ್ತು ಎಷ್ಟೊತ್ತು ಉದ್ದಗಲ ಉದ್ದ ಪ್ಲಸ್ ಅಗಲ ಉದ್ದಗಲ ಐವತ್ತನೇದು ಎರಡು ಪದಗಳಿಗೆ ನಾನಾ ಅರ್ಥಗಳನ್ನು ಬರೆಯಿರಿ ಅಂತ ಇದೆ ಅಡಿ ಅಡಿ ಅಂದರೆ ಅಡಿಪಾಯ ಅಂದರೆ ಹೇಳ್ಬೋದು ಹಾಗೆ ಅಳತೆ ಮಾಡೋದಕ್ಕೂ ಕೂಡ ಅಳಿ ಅಂತ ಹೇಳ್ತಾರೆ ಗುಡಿ ಗುಡಿ ಅಂದರೆ ಬಾವುಟ ಹಾಗೆ ದೇವಾಲಯಕ್ಕೂ ಕೂಡ ಗುಡಿ ಅಂತ ಕರೀತಾರೆ ಬಟ್ಟೆ ಅಂದರೆ ವಸ್ತ್ರ ಹಾಗೆ ದಾರಿಗೂ ಕೂಡ ವಸ್ತ್ರ ಅಂತಲೂ ಬಟ್ಟೆ ಅಂದರೆ ವಸ್ತ್ರ ಅಂತಲೂ ಕೂಡ ಆಗುತ್ತೆ ಹಾಗೆ ದಾರಿಗೂ ಕೂಡ ಬಟ್ಟೆ ಅಂತ ಕರೀತಾರೆ ಐವತ್ತೆರಡನೇದು ಎರಡು ಪರಗದಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಅಪರಿಚಿತ ಅನ್ನುವಂಥದ್ದಕ್ಕೆ ಪರಿಚಿತ ಕನಸು ಅನ್ನುವಂಥದ್ದಕ್ಕೆ ನನಸು ಖಂಡ ಹಾಗೆ ಅಖಂಡ ಆಮೇಲೆ ಎರಡು ಪದಗಳಿಗೆ ತದ್ಭವಗಳನ್ನು ಬರೆಯಿರಿ ಅಂತ ಇದೆ ತ್ಯಾಗ ಚಾಗ ಅಕ್ಷರ ಅಕ್ಕರ ಕಾವ್ಯ ಕಬ್ಬ ಐವತ್ನಾಲ್ಕನೇದು ಎರಡು ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ಅಂತ ಇದೆ ಏಗ ಅನ್ನುವಂಥದ್ದಕ್ಕೆ ಯೋಗ ರವಸ ಅನ್ನುವಂಥದ್ದಕ್ಕೆ ರಭಸ ಮಕ್ಕಳು ಅನ್ನುವಂಥದ್ದಕ್ಕೆ ಮಕ್ಕಳು ಹಾಗೆ ಮುಂದಿನದು ಆನಲ್ಲಿರುವಂಥದ್ದು ಕೆಳಗಿನ ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ ಈ ಪ್ರಬಂಧ ಐವತ್ತೈದನೇದು ಚಲನಚಿತ್ರಗಳ ಮಹತ್ವ ಅಥವಾ ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ ಅಂತ ಇದೆ ಪ್ರಬಂಧಗಳನ್ನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೇನೆ ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ ಅವುಗಳನ್ನು ನೀವು ಓದಿದರೆ ಪರೀಕ್ಷೆಗೆ ಸಹಾಯ ಆಗಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗೆ ಮುಂದಿನದು ಯಾವುದಾದರೂ ಒಂದು ಪತ್ರವನ್ನು ಕುರಿತು ಬರೆಯಿರಿ ಅಂತ ಇದೆ ಒನ್ ಐವತ್ತಾರನೇದು ನಿಮ್ಮ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರವನ್ನು ಕೋರಿ ಪ್ರಾಚಾರ್ಯರಿಗೊಂದು ಪತ್ರ ಬರೆಯಿರಿ ಅಂತ ಇದೆ ಹಾಗೆ ನಿಮ್ಮ ಕಾಲೇಜಿನಲ್ಲಿ ಜರುಗಿದ ಸ್ವಾತಂತ್ರ್ಯೋತ್ಸವವನ್ನು ಕುರಿತು ಗೆಳೆಯ ಗೆಳತಿಯೊಂದಿಗೆ ಪತ್ರ ಬರೆಯಿರಿ ಅಂತ ಇದೆ ಇದು ನಾಲ್ಕು ಅಂಕಕ್ಕೆ ಇರುವಂಥದ್ದು ಹಾಗೆ ಪ್ರಬಂಧನೂ ಕೂಡ ನಾಲ್ಕು ಅಂಕಕ್ಕೆ ಇರುವಂಥದ್ದು ಇದು ಪತ್ರಲೇಖನೂ ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇನೆ ಆ ಒಂದು ಪತ್ರಲೇಖನದ ಲಿಂಕು ಹಾಗೆ ಪ್ರಬಂಧದ ಲಿಂಕನ್ನು ಕೂಡ ಪ್ರಬಂಧಗಳ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅವುವನ್ನು ನೀವು ರೆಫರ್ ಮಾಡಿದರೆ ಪರೀಕ್ಷೆಗೆ ಸಹಾಯ ಆಗಬಹುದು ಇಷ್ಟು ಮಧ್ಯವಾರ್ಷಿಕ ಪರೀಕ್ಷೆಗೆ ಈ ರೀತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿತ್ತು ಇದು ನಿಮ್ಮ ಒಂದು ಪರೀಕ್ಷೆಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಧನ್ಯವಾದಗಳು